ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಕೆಮಿಸ್ಟ್ರಿ ಸೊ ಫಸ್ಟ್ ಆಫ್ ಆಲ್ ಸಾರಿ ಫಾರ್ ನಾಟ್ ಡೂಯಿಂಗ್ ದ ವಿಡಿಯೋಸ್ ಫಾರ್ ಸಮ್ ಫೋರ್ ಟು ಫೈವ್ ಡೇಸ್ ಯಾಕಂದರೆ ಸೊ ನಮ್ಮ ತಾಯಿಯವರಿಗೂ ಕೂಡ ಇರಲಿಲ್ಲ ಬಟ್ ನನಗೂ ಕೂಡ ಇರಲಿಲ್ಲ ಸೊ ನಿನ್ನೆ ತಾನೇ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಿನ ರಿಸಲ್ಟ್ ಅನೌನ್ಸ್ ಆಗಿದೆ ಅದು ನಿಮಗೆಲ್ಲ ಗೊತ್ತೇ ಇದೆ ಸೊ ಆ ಒಂದು ಲಿಂಕನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಬಟ್ ಪೋಸ್ಟ್ ಪ್ರೊಸೀಜರ್ ಏನಿದೆ ಇದಾದ ಮೇಲೆ ಮುಂದಿನ ಪ್ರೊಸೀಜರ್ ಏನಿದೆ ಅನ್ನೋದನ್ನು ಇಲ್ಲೆಲ್ಲೂ ಕೂಡ ತಿಳಿಸಿಲ್ಲ ಅದರ ಬಗ್ಗೆ ಡೀಟೇಲ್ ಆಗಿ ಒಂದು ವೇಳಾಪಟ್ಟಿಯನ್ನು ಅವ್ರು ರಿಲೀಸ್ ಮಾಡಲೇಬೇಕು ಮಾಡೇ ಮಾಡ್ತಾರೆ ಸೊ ಅದರ ಜೊತೆಗೆ ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೂ ಕೂಡ ಲಿಂಕನ್ನು ಕೊಡಬೇಕಾಗ್ತದೆ ಸೊ ಈ ಒಂದು ಫಸ್ಟ್ ಸೀಟ್ ಅಲಾಟ್ಮೆಂಟಿನ ಕಟ್ ಆಫ್ ಅನ್ನು ಕೂಡ ಪಿ ಡಿ ಎಫ್ ರಿಲೀಸ್ ಮಾಡಬೇಕಾಗ್ತದೆ ಅದನ್ನು ಕೂಡ ಮಾಡ್ತಾರೆ ಈಗ ನಾನು ಹೇಳೋದಕ್ಕೆ ಹೊರಟಿರೋದು ಈಗ ಫಸ್ಟ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಮುಂದೇನಿರ್ತದೆ ಹಾಗಾದರೆ ಸೊ ಇದಾದ ಮೇಲೆ ನಿಮಗೆ ಚಾಯ್ಸಸ್ಗಳನ್ನ ಕೊಡ್ತಾರೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಆ ಚಾಯ್ಸಸ್ಗಳನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ಸೊ ಈ ವಿಡಿಯೋದಲ್ಲಿ ಈಗ ಚಾಯ್ಸ್ ಒನ್ ಅಂತಂದರೆ ಬ್ರೀಫಾಗಿ ಹೇಳಬೇಕು ಅಂತಂದರೆ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಸೀಟ್ ಸೊ ಯು ಆರ್ ಗೋಯಿಂಗ್ ಟು ಟೇಕ್ ದ ಅಡ್ಮಿಷನ್ ಇನ್ ದ ಫಸ್ಟ್ ರೌಂಡ್ ಇಟ್ಸ್ ಎಲ್ಫ್ ಸೊ ಈಗ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಹೇಗಿರ್ತದ ಅಂತಂದರೆ ಸೊ ನೀವು ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡ್ತೀರಿ ಅಥವಾ ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ತೀರಿ ಸೊ ಫಸ್ಟ್ ಚಾಯ್ಸನ್ನು ಸೆಲೆಕ್ಟ್ ಮಾಡೋಂಥ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡೋದಕ್ಕೆ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ತೀರಿ ಫೀಸನ್ನು ಪೇ ಮಾಡ್ತೀರಿ ಅದಾದ ಮೇಲೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ತೀರಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೋತೀರಿ ಆದರೆ ಬಹಳ ಇಂಪಾರ್ಟೆಂಟ್ ಅಂತಂದರೆ ಅದರಲ್ಲಿ ಈಗ ನಮಗೆ ನಾಲ್ಕು ಟೈಪ್ ಸೀಟ್ಸ್ಗಳಿವೆ ಒಂದು ಗೌರ್ಮೆಂಟ್ ಇನ್ ಗೋರ್ಮೆಂಟ್ ಕಾಲೇಜ್ ಗೋರ್ಮೆಂಟ್ ಇನ್ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಇನ್ ಪ್ರೈವೇಟ್ ಕಾಲೇಜ್ ಎನ್ ಆರ್ ಐ ಅಥವಾ ಅದರ ಜೊತೆಗೆ ಮ್ಯಾನೇಜ್ಮೆಂಟ್ ಸೀಟ್ಗಳು ಈ ರೀತಿ ನಾಲ್ಕು ಟೈಪ್ ಸೀಟ್ ಇದೆ ಇದರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗಬೇಕು ಅನ್ನೋದನ್ನು ಹಿಂದಿನ ವರ್ಷದ ಒಂದು ಪಿ ಡಿ ಎಫಿನ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಸೊ ಇದು ಸೇಮ್ ಇರ್ಬೋದು ಅಥವಾ ಸ್ವಲ್ಪ ಚೇಂಜ್ ಕೂಡ ಆಗ್ಬೋದು ಅದೇನಾದರೂ ಆದರೆ ಮತ್ತೆ ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಲಾಸ್ಟ್ ಇಯರ್ ಏನಿತ್ತು ಅಂದರೆ ಇದ್ರ ಬಗ್ಗೆ ಒಂದು ತಲೆಯಲ್ಲಿ ನಿಮಗೆ ಇರಲಿ ಒಂದು ಐಡಿಯಾ ಇರಲಿ ಅನ್ನೋದಕ್ಕೆ ಲಾಸ್ಟ್ ಇಯರ್ ಏನು ಮಾಡಿದರು ಅಂತ ಅಂದರೆ ಸೊ ಅದಕ್ಕೂ ಲಾಸ್ಟ್ ಇಯರು ಕೂಡ ಹೀಗೆ ಮಾಡಿದರು ಸೊ ಏನು ಮಾಡಬೇಕು ನೀವು ಚಾಯ್ಸ್ ಒನ್ ಪ್ರಿಂಟೌಟನ್ನು ಏನು ನೀವು ತೊಗೊಳ್ತೀರಿ ಚಾಯ್ಸ್ ಒನ್ನು ಸೆಲೆಕ್ಟ್ ಮಾಡಿರೋವಂಥ ಪ್ರಿಂಟೌಟ್ ಇರ್ಬೋದು ಅದರ ಜೊತೆಗೆ ವೆರಿಫಿಕೇಷನ್ ಸ್ಲಿಪ್ಪು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಅನೆಕ್ಸರ್ ಒನ್ ಮತ್ತು ಅನೆಕ್ಸರ್ ನೈನ್ ಅನೆಕ್ಸರ್ ಒನ್ ಏನು ಅನೆಕ್ಸರ್ ನೈನ್ ಏನು ಅನ್ನೋದನ್ನು ಭಾಳ ಸಲ ವಿಡಿಯೋವನ್ನು ಮಾಡಿ ಹೇಳಿದ್ದೀನಿ ಪ್ಲೀಸ್ ಗೋ ಥ್ರೂ ಆಲ್ ದೋಸ್ ವಿಡಿಯೋಸ್ ಸೊ ಅನೆಕ್ಸರ್ ಒನ್ ಮತ್ತು ಅನೆಕ್ಸರ್ ನೈನ್ ಅಂದರೆ ರೂರಲ್ ಸರ್ವಿಸ್ ಬಾಂಡ್ ಏನಿದೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಯಾರಿಗೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಕಾಲೇಜ್ ಸೀಟ್ ಸಿಕ್ಕಿದೆ ಮತ್ತು ಪ್ರೈವೇಟಿನ್ ಪ್ರೈವೇಟ್ ಕಾಲೇಜ್ ಸೀಟ್ ಸಿಕ್ಕಿದೆ ಇನ್ನೂ ಕ್ಲಿಯರ್ ಕಟ್ ಆಗಿ ಹೇಳಬೇಕಂದ್ರೆ ಯಾರಿಗೆ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಸೀಟ್ ಸಿಕ್ಕಿದೆ ಯಾರಿಗೆ ಟೆನ್ ಲ್ಯಾಕ್ ಸೀಟ್ ಸಿಕ್ಕಿದೆ ಅಂಥವರು ಕೈ ಎಗೆ ಹೋಗಿಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸನ್ನು ಅಲ್ಲಿ ಕೊಟ್ಟು ಬರಬೇಕು ಸೊ ಡಾಕ್ಯುಮೆಂಟ್ಸನ್ನು ಕೊಟ್ಟು ಬರಬೇಕಾಗ್ತದೆ ಅದನ್ನು ಕೊಟ್ಟು ಬಂದ ಮೇಲೆ ಫೀ ಪೇಮೆಂಟ್ ರಿಸೀಪ್ಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅಂದರೆ ಫೀ ಪೇಮೆಂಟ್ ಮಾಡ್ತೀರಿ ಅದಾದಮೇಲೆ ಡಿಪಾಸಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಡ್ತೀರಿ ಅದಾದಮೇಲೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಪರ್ಟಿಕ್ಯುಲರ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ನ ತೊಗೋತೀರಿ ಅಂದರೆ ನಿಮ್ಮ ಸ್ಟೆಪ್ ಏನು ಯಾರಿಗೆ ಯಾರಿಗೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಆ್ಯಂಡ್ ಪ್ರೈವೇಟ್ ಇನ್ ಪ್ರೈವೇಟ್ ಕಾಲೇಜಸ್ ಸೀಟ್ ಸಿಕ್ಕಿದೆ ಅಂಥವರು ಚಾಯ್ಸನ್ನು ಸೆಲೆಕ್ಟ್ ಮಾಡ್ತೀರಿ ಚಾಯ್ಸ್ ಒನ್ ಅಂತೇಳಿ ಚಾಯ್ಸ್ ಒನ್ನು ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡ್ತೀರಿ ಅದಾದಮೇಲೆ ಪೇಮೆಂಟನ್ನು ಫೀಸ್ ಫೀಸನ್ನು ಪೇಮೆಂಟ್ ಮಾಡ್ತೀರಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಇದೆಲ್ಲವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಡಿಪಾಸಿಟ್ ಮಾಡ್ತೀರಿ ಸೊ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ತೀರಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊತೀರಿ ಕಾಲೇಜ್ ಸ್ಟೇಟಸನ್ನು ಕಾಲೇಜ್ ಜಾಯ್ನಿಂಗ್ ಸ್ಟೇಟಸನ್ನು ಎ ಪೋರ್ಟಲಿಗೆ ಬಂದುಬಿಟ್ಟು ಅಪ್ಡೇಟ್ ಮಾಡ್ತೀರಿ ಹಾಗಾದರೆ ಯಾರು ಹೋಗುವಂಥ ಅವಶ್ಯಕತೆ ಇಲ್ಲ ಯಾರು ಹೋಗುವಂಥ ಅವಶ್ಯಕತೆ ಇಲ್ಲ ಅಂತಂದರೆ ಯಾರಿಗೆ ಪ್ಯೂರ್ ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳ ಸೀಟ್ ಸಿಕ್ಕಿದೆ ಸಿ ಈ ವರ್ಷ ಆಯುಷ್ ಕೋರ್ಸ್ಗಳ ಇನ್ನೂ ಕೂಡ ಕೌನ್ಸಿಲಿಂಗ್ ಆಗಿಲ್ಲ ಅದಕ್ಕಾಗಿ ಆಯುಷ್ಗಳನ್ನ ಇಲ್ಲಿ ತೆಗೆದು ಇದು ಲಾಸ್ಟ್ ಇಯರ್ದು ಮತ್ತೆ ಹೇಳ್ತಾ ಇದ್ದೀನಿ ನಾನು ಯಾರಿಗೆ ಡೆಂಟಲ್ ಸೀಟ್ ಸಿಕ್ಕಿದೆ ಈಗ ಅವರು ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಯಾವ ಟೈಪ್ ಸೀಟ್ ಸಿಕ್ಕರೂ ಕೂಡ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಓಕೆ ಸೊ ಯಾರಿಗೆ ಗೌರ್ಮೆಂಟ್ ಇನ್ ಗೌರ್ಮೆಂಟ್ ಸಿಕ್ಕಿದೆ ಅವರು ಕೂಡ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಇವನ್ನೆಲ್ಲ ಮೂಲ ದಾಖಲಾತಿಗಳನ್ನ ತೆಗೆದುಕೊಂಡು ನೀವು ನಿಮ್ಮ ಕಾಲೇಜ್ಗೆ ಡೈರೆಕ್ಟಾಗಿ ಹೋಗಿಬಿಡ್ತೀರಿ ಅದರ ಜೊತೆಗೆ ಯಾರಿಗೆ ಈ ಎನ್ ಆರ್ ಐ ಸೀಟ್ ಸಿಕ್ಕಿದೆ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿದೆ ಅಂಥವರು ಕೂಡ ಕಾಲೇಜಿಗೂ ಡೈರೆಕ್ಟಾಗಿ ಹೋಗಬೇಕಾಗ್ತದೆ ಕೆ ಎಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ರೈಟ್ ಸೊ ನೀವು ಕೆ ಎಗೆ ಹೋಗೋದಿಲ್ಲ ಯಾರೂ ಗೋರ್ಮೆಂಟ್ ಇನ್ ಗೋರ್ಮೆಂಟ್ ಸಿಕ್ಕೋರು ಓನ್ಲಿ ಡೆಂಟಲ್ ಯಾವ ಟೈಪ್ ಡೆಂಟಲ್ ಆದರೂ ಇರಲಿ ಡೆಂಟಲ್ ಸಿಕ್ಕೋರು ದಿಸ್ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕೋರು ಎನ್ ಆರ್ ಐ ಸೀಟ್ ಸಿಕ್ಕೋರು ನೀವು ಕಾಲೇಜ್ಗೆ ಹೋಗುವಂಥ ಅಂದರೆ ಕೆ ಎಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೊಳ್ತೀರಿ ಸೊ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆದಮೇಲೆ ಅದನ್ನು ರಿಪೋರ್ಟನ್ನು ನೀವು ಕೆ ಎ ಆಪ್ ಕೆ ಇ ವೆಬ್ಸೈಟ್ನಲ್ಲಿ ಮಾಡಬೇಕು ಸೊ ಇದು ಯಾರ್ಯಾರು ಹೋಗಬೇಕು ಅನ್ನೋದು ನೋಡಿ ಜನರಲ್ಲಿ ಏನಿರ್ತದೆ ಕೆ ಎ ಅಂಡರ್ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಮಾಡಿದಂಥವರಿಗೆ ಚಾಯ್ಸ್ ಟೂ ಅನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಫೀ ಪೇಮೆಂಟನ್ನು ಫೀಸ್ ಅಂದರೆ ಫೀಸ್ ಪೇಮೆಂಟನ್ನು ಮಾಡೋದಕ್ಕೆ ಹೇಳಿರಲಿಲ್ಲ ಆದರೆ ಫಸ್ಟ್ ರೌಂಡ್ನಲ್ಲಿ ಮೆಡಿಕಲ್ನಲ್ಲಿ ಮಾತ್ರ ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸನ್ನು ಪೇಮೆಂಟ್ ಮಾಡಲೇಬೇಕು ಬಟ್ ಡಾಕ್ಯುಮೆಂಟ್ಸನ್ನು ಕೊಡುವಂಥ ಅವಶ್ಯಕತೆ ಈಗ ಇರೋದಿಲ್ಲ ಮುಂದೆ ಒಂದು ಡೇಟ್ಸ್ ಕೊಡ್ತಾರೆ ಆವಾಗ ನೀವು ಡಾಕ್ಯುಮೆಂಟ್ಸನ್ನು ಕೊಡಬೇಕು ಆದರೆ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿಕೊಂಡು ಅವರು ಪೇಯನ್ನು ಫೀಸನ್ನು ಪೇ ಮಾಡಬೇಕು ಡಿಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾರಿಗೆ ಎಗೆ ಹೋಗಿ ಯಾರು ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಪ್ರೈವೇಟ್ ಇನ್ ಪ್ರೈವೇಟ್ ಗೋರ್ಮೆಂಟ್ ಇನ್ ಪ್ರೈವೇಟ್ ಕೆಇಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಯಾರಿಗೆ ಗೋರ್ಮೆಂಟ್ ಇನ್ ಗೋರ್ಮೆಂಟ್ ಎನ್ ಆರ್ ಐ ಮ್ಯಾನೇಜ್ಮೆಂಟ್ ಡೆಂಟಲ್ ಇವರೆಲ್ಲರೂ ಕೂಡ ಕಾಲೇಜಿಗೆ ಹೋಗಿ ಅಡ್ಮಿಷನ್ನ ತೊಗೊಳ್ತೀರಿ ಇನ್ನು ಚಾಯ್ಸ್ ಥ್ರೀನ ಸೆಲೆಕ್ಟ್ ಮಾಡಿಕೊಂಡವರಿಗೆ ಫೀಸನ್ನು ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಡಾಕ್ಯುಮೆಂಟ್ಸನ್ನು ಈಗ ಕೊಡುವಂಥ ಅವಶ್ಯಕತೆ ಇಲ್ಲ ಚಾಯ್ಸ್ ಫೋರ್ನ ಸೆಲೆಕ್ಟ್ ಮಾಡಿಕೊಂಡವರು ನೀವು ಕೆ ಎ ಕೌನ್ಸಿಲಿಂಗಿಂದ ಅಂದರೆ ನೀಟ್ ಕೌನ್ಸಿಲಿಂಗಿಂದ ಹೊರಗೆ ಬರ್ತೀರಿ ಈಗ ಯಾರ್ಯಾರು ಅಲ್ಲಿ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಎಲ್ಲಿ ಸಿ ಇ ಟಿಯಲ್ಲಿ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ನೀಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ ನೀವು ಒಂದು ಡಿಸಿಷನ್ನ ತೊಗೋಬೇಕು ನಿಮಗೆ ನೀಟಲ್ಲಿ ಚಾಯ್ಸ್ ಒನ್ ಬೇಕು ಚಾಯ್ಸ್ ಟೂ ಬೇಕು ಅಂದು ಅದನ್ನು ನೋಡಿಕೊಂಡು ಇ ಎ ಅವರು ಸಿ ಕೆ ಸಿ ಇ ಟಿ ಕೌನ್ಸಿಲಿಂಗನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಮುಂದೆ ಅದು ಬೇರೆ ಬೇರೆ ಆಪ್ಷನ್ಸ್ಗಳು ಬರ್ತದೆ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಆಗಿ ಹೇಳ್ತೀನಿ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್ ಸೊ ಬ್ರೀಫಾಗಿ ನಿಮಗೆ ಹೇಳಿರೋದು ಸೊ ಸೀಟ್ ಅಲಾಟ್ಮೆಂಟ್ ಆಗಿದೆ ಇನ್ನೂ ಅವರು ವೇಳಾಪಟ್ಟಿಯನ್ನು ರಿಲೀಸ್ ಮಾಡಬೇಕು ಶೆಡ್ಯೂಲನ್ನು ಅದರ ಜೊತೆಗೆ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿಕೊಂಡವ್ರು ಏನು ಮಾಡಬೇಕು ಚಾಯ್ಸ್ ಟೂ ಅನ್ನು ಸೆಲೆಕ್ಟ್ ಮಾಡಿಕೊಂಡವ್ರು ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಸೊ ನನ್ನ ಒಂದು ಸಜೆಷನ್ ಇಷ್ಟೇ ಯಾರ್ಯಾರಿಗೆ ಈಗ ಅಂದರೆ ಸಿ ಇಲ್ಲಿ ಎಲ್ಲೂ ಕೂಡ ಈಗ ಟೆನ್ ಲ್ಯಾಕ್ ಸೀಟ್ ಸಿಕ್ಕರೂ ಕೂಡ ನೀವು ಟೆನ್ ಲ್ಯಾಕನ್ನು ಎಟ್ ಅ ಟೈಮ್ ಪೇ ಮಾಡಬೇಕಾಗ್ತದೆ ಅನ್ನೋದು ಗೊತ್ತಿರಲಿ ಅಂದರೆ ನಿಮ್ಮ ಬ್ಯಾಂಕಲ್ಲಿ ಸಫಿಷಿಯಂಟ್ ಅಮೌಂಟನ್ನು ಇಟ್ಕೊಂಡಿರಬೇಕು ಹಾಗೂ ನಮಗೆ ಇಲ್ಲ ಅಂತಂದರೆ ನಿಮಗೆ ಸೆಕೆಂಡ್ ರೌಂಡ್ ತನಕ ಸ್ವಲ್ಪ ಇನ್ನೊಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಚಾನ್ಸನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ ಹೇಗೆ ಅಂತಂದರೆ ನೀವು ಚಾಯ್ಸು ಸೆಲೆಕ್ಟ್ ಮಾಡಿಕೊಂಡು ಸಿ ಚಾಯ್ಸು ಸೆಲೆಕ್ಟ್ ಮಾಡಿಕೊಂಡು ನೀವು ಫೀಸನ್ನು ಪೇ ಮಾಡಲೇಬೇಕಾಗ್ತದೆ ಸೊ ಅದಕ್ಕೆ ಹೇಳ್ತಾ ಇರೋದು ನೀವು ನಿಮ್ಮ ಬ್ಯಾಂಕ್ ಅಕೌಂಟಿನಲ್ಲಿ ದುಡ್ಡನ್ನು ಇಟ್ಕೊಳ್ಳಿ ಸೊ ಇಟ್ಕೊಳ್ಳೇ ಬೇಕಾಗ್ತದೆ ಇ ಆದರೆ ಏನಾಗಿತ್ತು ಕೆ ಸಿ ಇ ಟಿಯಲ್ಲಿ ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಪೇ ಮಾಡ್ಬೋದಿತ್ತು ಬಟ್ ಇಲ್ಲಿ ಆ ಸೀಟ್ ಬೇಕು ಅಂದರೆ ಚಾಯ್ಸ್ ಒನ್ ಅಥವಾ ಚಾಯ್ಸ್ ಟು ಯಾವ ಸೆಲೆಕ್ಟ್ ಮಾಡಿಕೊಂಡ್ರೂ ಕೂಡ ನೀವು ಫೀಸನ್ನು ಪೇ ಮಾಡಲೇಬೇಕು ಅನ್ನೋದು ಗೊತ್ತಿರಲಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಡೇ